ಉಳ್ಳಾಳದ ಮಟ್ಟಿಗೆ ನಾನು ಕಾಣುತ್ತಿರುವ ಅತ್ಯಂತ ಶಿಸ್ತುಬದ್ಧ ಮತ್ತು ನಮ್ಮ ಉಸ್ತಾದರು ನಮಗೆಂತಲೂ ಸಮರ್ಥರು ಅಂತ ತೋರಿಸುವಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ನಾಯಕ ನಮ್ಮ ಅಧ್ಯಕ್ಷ ನಮ್ಮ ಎಲ್ಲವೂ ಎಲ್ಲವಾದ ಅಬ್ದುಲ್ ರಶೀದ್ ಹಾಜಿ ಅವರೇ ಹಮೀದ್ ಅಲಿ ದರ್ಗಾವನ್ನ ಮೇಲು ನೋಟಕ್ಕೆ ವಹಿಸಿಕೊಂಡು ಆ ದರ್ಗಾವನ್ನ ಮತ್ತು ಅದರ ನೇತೃತ್ವದ ಎಲ್ಲ ಸಂಸ್ಥೆಗಳನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ತೋರಿಸಿದಂತ ಆತ್ಮೀಯರು ನಾನು ಹಿಂದೊಮ್ಮೆ ಹೊಗಳಿದಂತೆ ಜಿ ಗ್ರೇಟ್ ಏ ಅಡ್ವೆಂಚರ್ ಅಪ್ರತಿಮ ಸಾಹಸಿಯಾಗಿದ್ದಂತ ಇಲಾಖೆಗೆ ಕೀರ್ತಿಯನ್ನು ತಂದಂತ ಜಿ ಬಾವ ಸರ್ ಅವರೇ ನಮ್ಮ ಮಾರ್ಗದರ್ಶಕರಾಗಿರುವಂತ ಶೇಖ್ ನಾ ಉಸ್ಮಾನ್ ಹಾಜಿ ಉಸ್ಮಾನ್ ಫೈಜಿ ಅವರೇ ನಮ್ಮ ಖತೀಬರಾದ ಅನ್ವರ್ ದಾರಿ ಅವರೇ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಸ್ತಾದರುಗಳೇ ಧಾರ್ಮಿಕರೆಂದರೆ ನಮಗೆ ತುಂಬಾ ಪ್ರೀತಿ ನನಗಂತೂ ತುಂಬಾ ಪ್ರೀತಿ ನಮ್ಮ ಸಂಕಷ್ಟದಲ್ಲಿ ನಮಗೆ ಜೊತೆಯಾದವರು ಮಾರ್ಗದರ್ಶಕ ನೀಡಿದವರು ಪೊಲೀಸ್ ಎಸ್ಪಿಗಿಂತಲೂ ಹೆಚ್ಚು ನಿಷ್ಠುರವಾದಿಯಾಗಿರುವಂತಹ ಎಸ್ ಬಿ ಧಾರ್ಮಿ ಅವರು ಮತ್ತು ನಮ್ಮ ಸಲಹೆಗಳನ್ನು ಕೊಟ್ಟವರು ರಂಜಲಾಡಿ ಹುಸೇನ್ ದಾರ್ಬಿ ಅವರು ನಮಗೆ ಇಸ್ಲಾಮಿನ ಇತಿಹಾಸವನ್ನು ಹೇಳುತ್ತಾ ಹುರಿದುಂಬಿಸಿದವರು ಕುಕ್ಕಿಲ ದಾರ್ಬಿ ಅವರು ಈ ಮೂವರು ಧಾರ್ಮಿಗಳಾಗಿದ್ದಾರೆ ಉಳ್ಳಾಳದ ಕ್ರಾಂತಿಯ ಹಿಂದಿರುವ ಆ ಬಿಟ್ಟ ನಾಯಕರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಎನಿಸ್ತಾ ಇದೆ ಅಧ್ಯಕ್ಷರ ಮಾತುಗಳಾದ ಮೇಲೆ ಮಾತುಗಳಾಗ ಆಡುವ ಪ್ರಮೇಯ ಇರಲಿಲ್ಲ ಆದರೆ ಇತ್ತೀಚೆಗೆ ಅದು ಆರಂಭವಾಗಿದೆ ನಮ್ಮ ರಾಜಕಾರಣಿಗಳಿಂದ ಈ ಸಭೆಯಲ್ಲಿ ಚೊಕ್ಕಬೆಟ್ಟು ಧಾರ್ಮಿ ಅಥವಾ ಕಲ್ಲೇಗ ಧಾರ್ಮಿ ಅಬ್ದುಲ್ ಹಜೀಜ್ ಧಾರ್ಮಿ ಮಾತನಾಡಿದ ಇಂಗ್ಲಿಷಿನ ಒಂದೊಂದು ವರ್ಡ್ಗಳು ಅದು ಬಹುಶಃ ನನ್ನಂತವನ ಹೃದಯಕ್ಕೆ ನಾಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ ನಮ್ಮ ಉಸ್ತಾದರು ಉಂಡಾಸ ಕಟ್ಟಿದ ಮೂಡರಲ್ಲ ನಮ್ಮ ಉಸ್ತಾದರು ಧ್ಯಾನದ ಗಣಿಗಳು ಅಂತನ್ನ ಅಬ್ದುಲ್ ಹಜೀಜ್ ಧಾರ್ಮಿ ಅಂತ ಉಸ್ತಾದರು ಇವತ್ತು ತೋರಿಸ್ತಾ ಇದ್ದಾರೆ ಈ ವೇದಿಕೆಯಲ್ಲಿ ಅವರ ಮಾತುಗಳನ್ನು ಕೇಳಿದ ಮೇಲೆ ಸ್ವಲ್ಪವೇ ಸ್ವಲ್ಪ ಸಮಯದಲ್ಲಿ ಎಸ್ ಬಿ ಧಾರ್ಮಿ ಅವರು ಹೇಳಿದ ಮಾತುಗಳು 15 ವರ್ಷಗಳ ಹಿಂದೆ ಮನೋಹರ್ ಪ್ರಸಾದ್ ಎಂಬ ಪತ್ರಕರ್ತರ ಮುಂದೆ ನಾನೊಂದು ಸಂದರ್ಶನಕ್ಕೆ ಕೂತಾಗ ಅಲ್ಲಿ ನನ್ನ ವಿರೋಧ ಪಕ್ಷದ ವಕ್ತಾರರು ಇದ್ರು ನಮ್ಮ ಮಧ್ಯೆ ಜಟಿಲವಾದಿ ಸಂಘರ್ಷ ನಡೆದಾಗ ನನ್ನ ತಲೆಗೆ ಹೊಳೆದಂತಹ ಮಾತು ಅದೇ ಯಹೂದಿಗಳಿಗೂ ಒಂದು ಸಮಯವಿತ್ತು ಅದೇ ಸಮಯವನ್ನ ನಾವು ಇವತ್ತು ಎದುರಿಸುತ್ತಿದ್ದೇವೆ ಇನ್ಶಾ ಅಲ್ಲಾ ಮುಂದೊಮ್ಮೆ ನಾವು ಯಹೂದಿಗಳಿಗಿಂತಲೂ ಹೆಚ್ಚು ಈ ದೇಶ ಈ ವಿಶ್ವವನ್ನ ಆಳಬಲ್ಲೆವು ಎಂಬ ಹೃದಯದ ಮಾತು ನಾನು ಅವತ್ತು ಹೇಳಿದೆ ಅದೇ ರೋಮಾಂಚನಗೊಳ್ಳುವ ಮಾತನ್ನ ನನ್ನ ಉಸ್ತಾದರು ನಾನು ಹೆಚ್ಚು ಪ್ರೀತಿಸುವಂತಹ ಎಸ್ ಬಿ ದಾರಿಮಿ ಅವರು ಹೇಳಿದರೆ ಧನ್ಯವಾದಗಳು ನಿಮ್ಮಂತ ಉಸ್ತಾದರುಗಳಿರುವಾಗ ಕ್ರಾಂತಿ ಕಡಿಮೆಯಾಗುವುದಿಲ್ಲ ಶಾಂತಿ ನೆಲೆಗಲ್ಲುವುದು ಕಡಿಮೆಯೂ ಆಗುವುದಿಲ್ಲ ಅದು ನಿರಂತರ ಪ್ರಕ್ರಿಯೆಯಾಗಿ ಉಳಿಯುತ್ತದಂತ ಹೇಳ್ತಾ ನಮ್ಮ ಅಧ್ಯಕ್ಷರೊಂದು ಮಾತು ಹೇಳಿದ್ರು ಸಂಜೆ ಆಗುವಾಗ ಏನಾಗುತ್ತದೋ ಎಷ್ಟು ಅಪಸ್ವರಗಳು ಹೇಳ್ತವೆ ಅಂತ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ ಸಿಡಿಲು ಸಿಡಿಲು ಮಳೆ ಪ್ರವಾಹ ಬಿರುಗಾಳಿಗಳೇ ಬಂದ ಸಮಯದಲ್ಲಿ ಅಧಿಕಾರ ವಹಿಸಿದವರು ನೀವು ಇವತ್ತಿನ ತುಂತುರು ಮಳೆಗೆ ಹೆದರುವವರೇ ನೀವು ಖಂಡಿತವಾಗಿಯೂ ನೀವು ಮತ್ತು ನಿಮ್ಮಲ್ಲಿ ಇರುವ ಎಲ್ಲಾ ಪದಾಧಿಕಾರಿಗಳು ಸದಸ್ಯರಾಗಿರುವ ನನ್ನಂತವರು ನಿಮ್ಮ ಜೊತೆಗಿರುತ್ತೇವೆ ಬೆಣ್ಣಿಗಿರುತ್ತೇವೆ ಹೆಗಲೆಳೆಯಾಗಿರುತ್ತೇವೆ ಅಂತ ಹೇಳಿಕೊಳ್ಳುತ್ತಾ ಉತ್ತರೋತ್ತರ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು ನಮ್ಮ ಉಸ್ತಾದರುಗಳು ಹೆಚ್ಚು ಹೆಚ್ಚು ಉಳ್ಳಾಳಕ್ಕೆ ಬರಬೇಕು ಉಸ್ತಾದರು ಧಾರ್ಮಿಗಳೆಂದರೆ ಯಾರು ಅಂತ ನಮಗೂ ಗೊತ್ತಿರಲಿಲ್ಲ ಅದನ್ನು ಹೋಗ
ಎಲ್ಲರಿಗೂ ನಾವು ಪರಿಚಯ ಮಾಡಿದ್ದೇವೆ. ಫೈಜಿಗಳು ಎಂದರೆ ಯಾರು ಅಂತ ಗೊತ್ತಿರಲಿಲ್ಲ, ಅದು ನಮ್ಮ ಪರಿಚಯಕ್ಕೆ ಬಂತು. ಬಾಕವಿಗಳು ಎಂದರೆ ಯಾರು ಅಂತ ಹೇಳುವ ಉಸ್ತಾದರಂತ ಹೇಳಿದ್ರೆ ನಿರ್ದಿಷ್ಟ ಸ್ವಭಾವಗಳಿರುವ ಹೆಚ್ಚು ಪ್ರಚಾರ ಬಯಸುವವರಂತ ತಿಳ್ಕೊಂಡಿದ್ದ ನಮ್ಮೊಳಗೆ ಪ್ರಚಾರವನ್ನು ಬಯಸದ ಇಸ್ತ್ರಿಯನ್ನೇ ಕಾಣದ ಡ್ರೆಸ್ಸುಗಳೊಂದಿಗೆ ಬರುವಂತಹ ಇಸ್ಲಾಮಿನ ಸಿದ್ಧ ಪುರುಷರು ಶಾಂತ ಪುರುಷರು ಯಥಾರ್ಥ ಇಸ್ಲಾಮನ್ನು ನೆಲೆಗೊಳಿಸುವಂತಹ ಸಮಸ್ತದ ದಿಟ್ಟ ನಾಯಕರಂತ ಪರಿಚಯಿಸಿದ ನಿಮಗೆ ಅನನ್ಯ ಕೃತಜ್ಞತೆಗಳನ್ನು ಹೇಳುತ್ತಾ ನಮಗೆಲ್ಲರಿಗೂ ಒಳಿತಾಗಲು ನೀವು ದುವಾ ಮಾಡಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸುವ ಮೊದಲು ನನ್ನ ಗೆಳೆಯ ನನ್ನ ಅಪ್ಪಿಯರಾದ ಮುಸ್ತಫರವರನ್ನ ಅವರು ಹೋಲು ಮೇಲೆ ಬಂದದ್ದು ನೋಡಿಲ್ಲ. ಅವರಲ್ಲಿ ಇರುವಾಗ ಖಂಡಿತವಾಗಿಯೂ ಭಯವೇ ಬೇಡ. ಏನು ಭಯ? ರಕ್ತದ ಮಧ್ಯದಲ್ಲಿ ತನ್ನ ಸಹೋದರನಿಗೆ ಸಹೋದರ ಹೊಟ್ಟೆಗೆ ಗುರುತರವಾದ ಸೂರ್ಯ ಏಟಾಗಿದೆ. ನಂದ ಬಳಿ ಬಂದು ಮುಸ್ತಫ ಹೇಳ್ತಾರೆ, ಏನಾಗ್ಲಿಲ್ಲ ಸಣ್ಣ ಪುಟ್ಟ ರಕ್ತ ಅಷ್ಟೇ ಬಂದಿದೆ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿದೆ. ಜುಮಾ ಕಳೆದು ನಾವು ಹೋಗಿ ನೋಡ್ತೇವೆ ಮುಸ್ತಫರ ಸಹೋದರ ಸೌಹಾದ್ ಪ್ರಜ್ಞೆ ಇಲ್ಲದೆ ನೇತಾಜಿ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಇದು ಇಸ್ಲಾಂ, ಇದು ನಿಮ್ಮಂತಹ ಎಸ್ ಪಿ ದಾರ್ಮಿ ಅವರೇ, ಕುಕ್ಕಿಲ ದಾರ್ಮಿ ಅವರೇ, ಅಜೀಜ್ ದಾರ್ಮಿ ಅವರೇ, ಹುಸೇನ್ ದಾರ್ಮಿ ಅವರೇ, ನೀವು ಕೊಟ್ಟ ಧೈರ್ಯ ಕಾಕಾ ಉಸ್ತಾದರ ಸಮರ್ಥ ಮಾರ್ಗದರ್ಶಕ ಮಾರ್ಗದರ್ಶನ ನಮ್ಮಲ್ಲಿ ನನಗೆ ನಿಲ್ಲಿಸಿದಂತ ಹೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಕಾಕಾ ಉಸ್ತಾದರಿಗಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು. ಉಳ್ಳಾಳಕ್ಕಂತೆ ಕ್ರಾಂತಿಯ ಪುರುಷ ಅವರಂತ ಹೇಳಿಕೊಳ್ಳುತ್ತಾ ಅವರಿಗಾಗಿ ಉಸ್ತಾದರುಗಳು ದ್ವಾ ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.